ನಮಸ್ತೆ ಸ್ನೇಹಿತರೆ, ನಾವು ಇಂದು ಉಪೇಂದ್ರ ಮತ್ತು ಚೇತನ್ ಅವರಿಬ್ಬರು ಜಗಳ ಆಡ್ತಾ ಇದ್ದಾರೆ ಮತ್ತು ಉಪೇಂದ್ರ ಅವರು ಪ್ರಜಾಕೀಯ ಪಕ್ಷವನ್ನು ಶುರು ಮಾಡಿ ಸುಮಾರು 4-5 ವರ್ಷವೂ ಆಯಿತು. ಕಳೆದ ಚುನಾವಣೆ ಸಮಯದಲ್ಲೂ ಅವರು ಹೋಗಿದ್ದರು, ಒಂದಷ್ಟು ಚೆನ್ನಾಗಿ ಗ್ರಾಮ ಪಂಚಾಯತಿನಲ್ಲಿ ಗೆದ್ದಿದ್ದಾರೆ ಅನ್ನೋ ಒಂದಷ್ಟು ಸುದ್ದಿಗಳು ಹರಿದಾಡ್ತಾ ಇದ್ದಾವೆ. ಇದು ಏನೇ ಇರ್ಬೋದು, ಏನು ಈ ಹುನ್ನಾರ ಅಂತಂದರೆ, ನನ್ನ ಪ್ರಕಾರ ರಾಜಕೀಯವಾಗಿ ಯಾರೂ ಸಹ ಬಲಿಷ್ಠರಲ್ಲ ಭಾರತದಲ್ಲಿ. ಇದನ್ನು ನಾವು ಬದ್ದಿಟ್ಕೊಬೇಕು. ರಾಜಕೀಯವಾಗಿ ಯಾರೂ ಸಹ ಬಲಿಷ್ಠರಲ್ಲ. ಏನಕ್ಕೆ ಅಂತಂದರೆ, ಜನಗಳ ಮನಸ್ಸಿನ ಮತ್ತು ಅವರ ಒಂದು ಮಾನಸಿಕವಾದಂತಹ ಅಲೆ ಎಂದು ಬದಲಾಗ್ತದೆ, ಪ್ರೀತಿ ವಾತ್ಸಲ್ಯ ಬದಲಾಗ್ತದೆ, ಅಂದು ಬೇರೆಯವರು ಗೆಲ್ತಾರೆ. ಇದನ್ನು ನಾವು ಅರ್ಥ ಮಾಡ್ಕೊಬೇಕು. ಇವಾಗ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವೇನು ಮಾಡ್ತೀರಾ, ಒಂದು ಸಂತೆಗೆ ಹೋಗ್ತೀರಾ, ಸಂತೆನಲ್ಲಿ ಏನು ಮಾಡ್ತೀರಾ, ಟೊಮೊಟೊ ತಗೊಬೇಕು. ನೀವು ತಗೊಬೇಕಾದ್ರೆ ಏನು ಮಾಡ್ತಾರೆ, ಒಂದು 10 ದಿನ ಅಂದರೆ ಇನ್ನೊಂದು 2 ದಿನದಲ್ಲಿ ಬಿಸಾಕುವಂಥದ್ದನ್ನು ಅಥವಾ ನಾಳೆ ಬಿಸಾಕುವಂಥದ್ದನ್ನು 10 ರೂಪಾಯಿಗೆ ಮಾರ್ತಾಯಿರ್ತಾರೆ. 10 ರೂಪಾಯಿಗೆ ಮಾರ್ತಾರೆ, ಚೀಪಾಗಿ ಸಿಗುತ್ತೆ ನಿಮಗೆ KG. ಸೊ ಎರಡನೇದು ಇನ್ನೊಂದು 3-4 ದಿನ ಬೆಲೆ ಬಾಳುವಂಥದ್ದನ್ನು ಏನು ಮಾಡಿರ್ತಾರೆ, 15 ರೂಪಾಯಿಗೆ ಹಾಕಿರ್ತಾರೆ, ನೆಕ್ಸ್ಟ್ 20 ರೂಪಾಯಿ ಹಾಕಿರ್ತಾರೆ, ಈ ಥರ ಹಾಕಿರ್ತಾರೆ. ಆದರೆ ಇಲ್ಲಿ ಒಂದು ಏನಾಗ್ಬಿಡುತ್ತೆ ಅಂತಂದರೆ, ಈ ಒಳ್ಳೆಯ ಗೂಡ್ಸನ್ನೆಲ್ಲ ಸೈಡಲ್ಲಿಟ್ಟು ಬರೀ 10 ರೂಪಾಯಿಗೆ ಮಾರುವಂಥದ್ದನ್ನೇ, ಒಂದು 100 KG ಇದ್ದರೆ ಅದನ್ನೇ 10 ಗುಡ್ಡೆ ಮಾಡಿ ಒಂದಕ್ಕೆ 10 ರೂಪಾಯಿ ಇಟ್ಟು ಇನ್ನೊಂದಕ್ಕೆ 15 ರೂಪಾಯಿ ಇಟ್ಟು ಆಮೇಲಿಂದ ಇನ್ನೊಂದಕ್ಕೆ 20 ರೂಪಾಯಿ ಇಟ್ಟು 10 ಗುಡ್ಡೆನಲ್ಲಿ ಈ ಥರ ಏನಂತಂದರೆ 30 ರೂಪಾಯಿ ತನಕ ವೇರಿಯಂಟಾಗಿ ಇಟ್ಕೊಂಬಿಟ್ಟಾಗ ಆಟೋಮೆಟಿಕ್ಕಾಗಿ ಏನು ಮಾಡ್ತಾನೆ, 10 ರೂಪಾಯಿದು ಫಸ್ಟು ಸೇಲ್ ಆಗಿಬಿಡುತ್ತೆ. ನಂತರ ಏನು ಮಾಡ್ತಾನೆ, ಆ 15 ರೂಪಾಯಿಂದ 10 ಹತ್ರ ಮೂವ್ ಮಾಡ್ತಾನೆ. ಸೊ ಇಲ್ಲಿ ಏನಂತಂದರೆ, ಸೈಕಲಾಜಿಕಲಿ ಮಾನಸಿಕವಾಗಿ ನಾವೇನು ಅನ್ಕೊಂತೀವಿ, ನಾವೊಂದಷ್ಟು ದುಡ್ಡನ್ನು ಉಳಿಸ್ತಿದ್ದೇವೆ ಅಂತ ಅನ್ಕೊಬೋದು. ಅಥವಾ ನಮ್ಮನ್ನು ಏನು ಮಾಡಿರ್ತಾರೆ ಅಂತಂದರೆ, ಮಾರುಕಟ್ಟೆಯಲ್ಲಿ ಸಿಗುವಂತಹ ವಸ್ತುಗಳೇ ಈ ಥರದವು, ಈ ಟೊಮೊಟೊ ಬಿಟ್ಟರೆ ಬೇರೆ ಇಲ್ಲ ಅಂತ ಒಂದು ಇದಿರುತ್ತೆ. ಏನಕ್ಕೆ ಅಂತಂದರೆ, ಹಲವಾರು ಜನರು ಯಾರು ಸೇವೆಯನ್ನು ಸಲ್ಲಿಸಬೇಕೋ ಅವ್ರಿಗೇನಿರ್ತದೆ ಅಂತಂದರೆ, ಹಲವಾರು ಬಗೆಯ ಜೀವನದಲ್ಲಿ ಅವ್ರದ್ದೇ ಆದಂತಹ ಒಂದು ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಹೋರಾಟ ನಡೆಸ್ತಿರ್ತಾರೆ. ಆವಾಗೇನಂತಂದರೆ, ಆಬ್ವಿಯಸ್ಸಾಗಿ ಯಾವುದೋ ಒಂದು ಇನ್ಕಮ್ ಇಲ್ಲದೆ ಸೇವೆ ಮಾಡಬೇಕು ಅಂತ ನಾವು ಬಯಸೋದು ಮುಟ್ಟಾಳ್ತನ. ಯಾವುದೇ ಸಂಬಳನೇ ಇಲ್ಲದೆ ಬರೀ ಜನಸೇವೆ ಮಾಡಬೇಕು ಅಂತಂದರೆ, ಸೊ ಯಾರೋ ಅವನ ಜೇಬಿಂದ ಖರ್ಚು ಮಾಡಬೇಕು, ಇದು ಏನಂತಂದರೆ ನಮ್ಮ ಮುಟ್ಟಾಳ್ತನದ ಪರಮಾವಧಿ. ಇದು ಏನಕ್ಕೆ ಅಂತಂದರೆ, ನಮ್ಮ GST ಇರ್ಬೋದು ಅಥವಾ ನಮ್ಮ ತೆರಿಗೆ ಸಂಗ್ರಹದ ಹಣ ಇರ್ಬೋದು ಅಥವಾ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಏನನ್ನು ಸರ್ಕಾರ ತಗೊಂತದೆ ಅದನ್ನು ನಮಗೆ ಅಭಿವೃದ್ಧಿಗೆ ಏನು ಮಾಡ್ತದೆ, ಪುನಃ ಹಿಂದಿರುಗಿಸ್ತದೆ. ಸರ್ಕಾರ ಏನು ಮಾಡಬೇಕು, ಸಮಾಜಕ್ಕೆ ಹಿಂದಿರುಗಿಸ್ಬೇಕು. ಮತ್ತು ಅದು 1 ರೂಪಾಯಿ ನಿನ್ನೆ ಸಂಪಾದನೆ ಆಗಿದೆ ಅಂತಂದರೆ, ಅದನ್ನು ನೆಕ್ಸ್ಟ್ 2 ರೂಪಾಯಿ ಸಂಪಾದನೆ ಮಾಡಲಿಕ್ಕೆ ಯಾವ ರೀತಿಯಾದ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಬೇಕು ಅಂತ ಸರ್ಕಾರ ಸದಾಕಾಲ ಆಲೋಚಿಸ್ತಾ ಇರ್ತದೆ. ಅದಕ್ಕೋಸ್ಕರ ಏನು ಮಾಡ್ತದೆ, ಒಳ್ಳೆಯ ಸರ್ಕಾರಗಳಾದರೆ ಒಂದಷ್ಟು ಸಬ್ಸಿಡಿಗಳನ್ನು ಕೊಟ್ಟು ಕೃಷಿ ಇರ್ಬೋದು, ಕೈಗಾರಿಕಾ ಕ್ಷೇತ್ರ ಇರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ಕ್ವಾಲಿಟಿ ಆಫ್ ಎಜುಕೇಷನ್ನು ಮತ್ತು ಕ್ವಾಂಟಿಟಿ ಕೂಡ ಇನ್ಕ್ರೀಸ್ ಆಗಬೇಕು. ಒಂದಷ್ಟು 1 ಎಕರೆನಲ್ಲಿ ಎಷ್ಟು, ಒಂದು 2 ಕ್ವಿಂಟಲ್ ಬೆಳೀತಾ ಇದ್ದಾನೆ ಅಥವಾ 10 ಕ್ವಿಂಟಲ್ ಬೆಳೀತಾ ಇದ್ದಾನೆ, ಅದನ್ನು ಒಂದು 15 ಕ್ವಿಂಟಲ್ ಮಾಡಬೇಕು. ನೆಕ್ಸ್ಟ್ ವರ್ಷ ಅದನ್ನು 20 ಕ್ವಿಂಟಲ್ ಅಂದರೆ, ಉತ್ತಮವಾದಂತಹ ಬೀಜ ಗೊಬ್ಬರ ಇದನ್ನೆಲ್ಲ ಕೊಡೋದು ಏನಂತಂದರೆ ಸರ್ಕಾರದ ಒಂದು ಇದಿರುತ್ತೆ. ಇದೇ ಥರ ಏನಂತಂದರೆ ಸ್ನೇಹಿತರೆ, ಅವರು ಸರ್ಕಾರ ಎಲ್ಲೂ ಸಹ ಹೊರಗಡೆಯಿಂದ ತಂದಂತೂ ಕೊಡೋದಿಲ್ಲ, ನಮ್ಮ ದುಡ್ಡನ್ನು ನಮಗೆ ಕೊಡುತ್ತೆ. ಇಲ್ಲ ಅಂತಂದರೆ ಕೆಲವೊಂದಷ್ಟು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳನ್ನು, ಬಿಲ್ಡಿಂಗ್ಗಳನ್ನು, ಜಮೀನುಗಳನ್ನು ಬೇರೆಯವ್ರಿಗೆ ಒಂದಷ್ಟು ದಿನ ಲೀಸ್ಗಿಟ್ಟು ಅಥವಾ ಮಾರಿ ಅದನ್ನು ನಮಗೆ ತಂದಾಕ್ತಾರೆ ಅಷ್ಟೇ. ಅವರೇ ಏನು ಯಾವುದೇ ರೀತಿಯಾಗೂ ಸಹ ಮುಖ್ಯಮಂತ್ರಿ ಇರ್ಬೋದು, ಪ್ರಧಾನಮಂತ್ರಿ ಇರ್ಬೋದು, ಹಣಕಾಸು ಸಚಿವ ಇರ್ಬೋದು, ರಕ್ಷಣಾ ಸಚಿವರು ಯಾರು ಸಹ ಮನೆಯಲ್ಲಿ ಒಂದು 4 ಎಕರೆ ಜಮೀನು ಮಾರ್ಬಿಡ್ತಂದೇನು ಸೇವೆ ಮಾಡಲ್ಲ. ಅವ್ರು 4 ಎಕರೆ ಜಮೀನು ಯಾವಾಗ ಮಾರಿರ್ತಾರೆ ಅಂತಂದರೆ, ಎಲೆಕ್ಷನ್ ಟೈಮಲ್ಲಿ ಮಾರಿರ್ತಾರೆ. ಎಲೆಕ್ಷನ್ ಟೈಮಲ್ಲಿ ಏನಕ್ಕೆ ಮಾರಿರ್ತಾರೆ ಅಂತಂದರೆ, ಆ ಒಂದು ಓಡಾಟದ ಖರ್ಚಿರ್ಬೋದು ಅಥವಾ ರಾತ್ರಿ ಹೊತ್ತು ಜನಗಳಿಗೆ ಹಂಚಕ್ಕೆ ಹಣ, ಹೆಂಡ, ಒಂದಷ್ಟು ಸೀರೆಗಳು, ಕುಕ್ಕರ್ಗಳು, ಪಾತ್ರೆಗಳು, ಪಗಡೆಗಳು, ಸ್ವಲ್ಪ ಅಫಿಷಿಯಲ್ ಆಗಿದ್ದರು ಅಂತಂದರೆ ಸ್ವಲ್ಪ ಹೈಫೈ ಆಗಿದ್ದರು ಅಂತಂದರೆ ಅವ್ರಿಗೆ PayTM ಮಾಡೋದು, ಇದು ಅದು, ಇದ್ರ ಮುಖಾಂತರ ಏನಂತಂದರೆ ಇವ್ರದೇ ಆದಂತಹ ಹೈಫೈ ಡಿಜಿಟಲೈಸ್ಡ್ ಜೀವನನ ನಡೆಸ್ತಾ ಇರ್ತಾರೆ. ಇದನ್ನೆಲ್ಲ ಖರ್ಚು ಮಾಡಿ ಬಂದವರು ಅದನ್ನು ತಗೊಳ್ಳೇಬೇಕು.
ಮತ್ತೆ ನಾವು ಈ ಉಪೇಂದ್ರ ಅವ್ರ ಹತ್ರ ಬರೋಣ. ಸೊ ಉಪೇಂದ್ರ ಅವರು ಏನು ಹೇಳ್ತಾರೆ ಅಂತಂದರೆ, ನಾನು ಸಿ ಎಮ್ ಆಗಿರ್ತೀನಿ, ಕಾಮನ್ ಮ್ಯಾನ್ ಆಗಿರ್ತೀನಿ, ಬೇರೆ ಯಾರಾದರೂ ಚೀಫ್ ಮಿನಿಸ್ಟರ್ ಆಗಿ ನನಗೇನು ತೊಂದರೆ ಇಲ್ಲ. ಚೀಫ್ ಮಿನಿಸ್ಟರ್ ಆದಮೇಲೆ ಆ ವ್ಯಕ್ತಿಯವ್ರ ಮಾತನ್ನು ಕೇಳ್ತಾರ, ಒಂದು ಪ್ರಶ್ನೆ. ಎರಡನೇದಪ್ಪ ಕೇಳೋದಿಲ್ಲ, ಅವನನ್ನು ಕೆಳಗಡೆ ಇಳಿಸ್ಬೇಕು. ನಿಮ್ಮ ಮಂತ್ರಿಮಂಡಲದಲ್ಲಿ ಎಷ್ಟೋ ಜನ ಇದ್ದಾರೆ, ಮಂತ್ರಿಮಂಡಲದಲ್ಲಿ ಇರುವಂತಹವಲ್ಲಿ ನೀವೇ ಗೆದ್ದು ಮೆಜಾರಿಟಿ ತಗೊಂಡ್ರೂ ಸಹ ಪಕ್ಷಾಂತರಿಗಳಾದಾಗ ನೀವೇನು ಮಾಡಲಿಕ್ಕೆ ಸಾಧ್ಯ? ಇದು ಒಂದು. ಎರಡನೇದಾಗಿ ಏನು ಹೇಳ್ತೀರಾ ಅಂತಂದರೆ, ನಾವು ಸಂಪೂರ್ಣವಾಗಿ ಸರ್ಕಾರ ರಚಿಸಲಿಕ್ಕಾಗಲಿಲ್ಲ ಅಂತಂದರೂ ಯಾರು ಒಳ್ಳೆಯವರು ಇರ್ತಾರೆ, ಯಾರು ನಮ್ಮ ಮ್ಯಾನಿಫೆಸ್ಟೋನ ಒಪ್ಕೊತಾರೆ, ನಾವು ಏನೇನು ಕೊಟ್ಟಿರ್ತೀವಿ ಆಶ್ವಾಸನೆಗಳು ಅದನ್ನು ಅವ್ರ ಹತ್ರ ಹೋಗ್ತೀವಿ ಅಂತ. ಇವಾಗ ಕೊಟ್ಟಿರೋ ಆಶ್ವಾಸನೆಗಳನ್ನು ನಾವು ಈಡೇರಿಸಲಿಲ್ಲ ಅಂದರೆ ಯಾರನ್ನು ಕೇಳೋದು? ಇದು ಎರಡನೇದು. ಮತ್ತು ಮೂರನೇದಾಗಿ ಏನು ಹೇಳ್ತಾರೆ ಅಂತಂದರೆ, ನಿಮ್ಗೆ ಏನು ಬೇಕೋ ಅದು ಜನಗಳನ್ನೇ ಕೇಳ್ತೀನಿ, ನಾನು ಜನಗಳನ್ನೇ ಕೇಳ್ತೀನಿ ಅಂತ. ಈ ಜನಗಳು ಅಂತಂದಾಗ ಏನಾಗುತ್ತೆ, ಕೆಲವು ಸಾರಿ ಈಗ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಥವಾ ಏನೋ ಒಂದು ಮಾಡಬೇಕಂದಾಗ ಅದರ ಒಂದು ಪರವಾಗೂ ಇರ್ತಾರೆ, ವಿರೋಧವಾಗೂ ಇರ್ತಾರೆ. ಆಗ ಪರ ವಿರೋಧನ ಕೇಳ್ಕೊಂಡು ನೀವು 60% ಜನ ಕೆಟ್ಟದ್ದು ಮಾಡಬೇಕು ಅಂದರೆ ನೀವು ಮಾಡ್ತೀರಾ? ಈಗ ಯಾವುದೋ ಒಂದು ಜನಾಂಗದವರು 60% ಇರ್ತಾರಪ್ಪ, ಇನ್ನೊಬ್ರು 40% ಇರ್ತಾರೆ, ಮೆಜಾರಿಟಿ ಏನು ಹೇಳುತ್ತೆ, ಹಿಂಗೆ ಮಾಡಿ ಅದನ್ನು ಆ ಮನೆಗಳೆಲ್ಲ ಹೊಡೆದಾಕಿ ಎಲ್ಲೊಂದು ರೋಡ್ ಮಾಡಿ ಅಂತ ಹೇಳ್ತಾರೆ, ಮಾಡ್ತೀರಾ? ಸೊ ಹೀಗಾಗಿ ಏನಂತಂದರೆ, ಒಂದು ಸರ್ಕಾರ ಅಂತಂದರೆ ಅಥವಾ ಒಂದು ವ್ಯವಸ್ಥೆ ಅಂತಂದರೆ ಅದು ಜನಗಳು ಹೇಳ್ದಂಗೆ ಮಾಡ್ತೀನಿ, ಜನಗಳು ಹೇಳ್ದಂಗೆ ಅದು ಸಾಧ್ಯ ಇಲ್ಲ. ಇದನ್ನು ನಾವು ತಿಳ್ಕೊಬೇಕು. ಏನಕ್ಕೆ ಅಂತಂದರೆ, ಇವತ್ತೇನು ನಮ್ಮ ರಿಂಗ್ ರೋಡ್ಗಳಿರ್ಬೋದು ಅಥವಾ ಕೆಲವೊಂದಷ್ಟು ಹೈವೇಗಳು ಹೋಗ್ತಿದ್ದಾವಲ್ಲ, ಇವು ಇಂದು ನಕ್ಷೆಯನ್ನು ಸೃಷ್ಟಿಸ್ತಾವಲ್ಲ, ಇವು ಯಾವತ್ತೋ ಮಾಡಿ ಅವನ್ನು ಅಥವಾ ವಾಟರ್ ಪೈಪ್ಲೈನ್ಗಳಿರ್ಬೋದು ಇವನ್ನೆಲ್ಲ ಏನಂತಂದರೆ ತುಂಬ ಹಿಂದೆಯೇ ಮಾಡಿ ಇಟ್ಕೊಂಡಿದ್ದಾರೆ. ಅಂದರೆ ನಮ್ಮ ಒಂದು ಹಣಕಾಸಿನ ಸ್ಥಿತಿಗತಿಗಳು ಇಂಪ್ರೂವ್ ಆದ ನಂತರದಲ್ಲಿ ಇದನ್ನು ಇನ್ಸ್ಟಾಲ್ ಮಾಡ್ತಾ ಹೋಗಬೇಕು ಅಥವಾ ಇಂಪ್ಲಿಮೆಂಟ್ ಮಾಡ್ತಾ ಹೋಗಬೇಕು. ಇದು ಏನಂತಂದರೆ ಸರ್ಕಾರದ ದೀರ್ಘಾವಧಿಯ ಒಂದಷ್ಟು ಪ್ಲ್ಯಾನ್ಗಳಿರ್ತವೆ. ಏಕೆಂತಂದರೆ ನಿಮಗೊಂದು ಮಾತು ಹೇಳ್ತೀನಿ ಕೇಳಿ, ನೀವು ಹೋಗ್ಬಿಟ್ಟು ಪ್ರಾನ್ಸು ಏನಪ್ಪ ಕೃಷಿ ಮಾಡಬೇಕು ಅಥವಾ ಮೀನಿನ ಕೃಷಿ ಮಾಡಬೇಕು ಅಥವಾ ಸಾಗರದ ಅಲ್ಲಿ ಬೆಳೆಯುವಂಥ ಮೀನು ಆಲ್ಗೆ ಆ ಥರದಂಥ ಒಂದಷ್ಟನ್ನು ಬೆಳೀಬೇಕು ಅಂದಾಗ ಯಾರೂ ಸಹ ಒಪ್ಕೊಳ್ಳಲ್ಲ. ಆದರೆ ಒಂದು ಸರ್ಕಾರದ ಉನ್ನತ ಅಧಿಕಾರಿಗಳು ವಿದೇಶಕ್ಕೆ ಹೋಗಿ ಯಾವ್ಯಾವ ದೇಶ ಯಾವುದರಲ್ಲಿ ರೆವಿನ್ಯೂವನ್ನು ಜನ್ರೇಟ್ ಮಾಡ್ತಾ ಇದೆ ಮತ್ತು ನಾವು ಇಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಎಷ್ಟು ರೆವಿನ್ಯೂ ಬರ್ಬೋದು, ಎಕ್ಸ್ಪೋರ್ಟು ಎಷ್ಟು ಡಿಮ್ಯಾಂಡ್ ಇದೆ, ನಾವು ಮತ್ತು ನಾವು ಏನನ್ನು ರಾ ಮೆಟೀರಿಯಲ್ ಆಗಿ ಇಂಪೋರ್ಟ್ ಮಾಡಬೇಕಾಗುತ್ತೆ ಅದರದ್ದೆಷ್ಟಿದೆ ಇದೆಷ್ಟಿದೆ ಮತ್ತು ಇದನ್ನು ಯಾವ ವಯೋಮಾನದವ್ರು ಮಾಡ್ಬೋದು ಮತ್ತು ಲೇಬರ್ ಫೋರ್ಸ್ ಎಷ್ಟು ಬೇಕು ಮತ್ತು ಯಾವ ಕ್ಲೈಮೇಟ್ ಬೇಕು ಇದನ್ನೆಲ್ಲ ಏನಂತಂದರೆ ಸಂಪೂರ್ಣವಾಗಿ ಮಾಹಿತಿಯನ್ನು ಸಂಗ್ರಹಿಸಿ ಸರ್ಕಾರದವ್ರು ಬರಬೇಕೇ ವಿನಃ ಲೋಕಲ್ ಅವ್ರು ನೀವು ಹೇಳ್ದಂಗೆ ನಾನು ಮಾಡ್ತೀನಿ ಅಂತ ಅನ್ನೋದು ಒಂದು ರೀತಿ ಏನಂತಂದರೆ ಅದು ಮುಟ್ಟಾಳ್ತನದ ಪರಮಾವಧಿ ಅಂತ ನನಗನ್ನಿಸ್ತದೆ. ಸೊ ಇದು ಅಲ್ಲಿ ಹೇಳೋಣ. ಪುನಃ ನೀವು ಮುಂದಿನ ವಿಚಾರಕ್ಕೆ ಬಂದರೆ, ನಾನು ಯಾರನ್ನು ಕ್ರಿಟಿಸೈಸ್ ಮಾಡಲ್ಲ, ನಾನು ಯಾರನ್ನು ಕ್ರಿಟಿಸೈಸ್ ಮಾಡಲ್ಲ. ಸೊ ಇಂದು ಇರುವಂತಹ ದುರದೃಷ್ಟಕರ ಸ್ಥಿತಿಗೆ ಯಾರು ಕಾರಣ? ಈ ಕರೋನದಂತಹ ಸಂದಿಗ್ನ ಸ್ಥಿತಿ ಬಂದು ಮೂಲೆಯಲ್ಲಿ ಕೂತ್ಕೊಂಡು ನಾವುಗಳು ಜೀವನ ಮಾಡುವಂತಹ ಸ್ಥಿತಿಗೆ ಯಾರು ಕಾರಣ? ರಾಜಕಾರಣಿಗಳಲ್ವಾ? ನೀವು ಅವ್ರನ್ನ ವಿರೋಧಿಸೋದೇ ಇಲ್ಲ ಅಥವಾ ಅವ್ರ ಬಗ್ಗೆ ಮಾತಾಡೋದೇ ಇಲ್ಲ ಅಂತಂದರೆ ನೀವು ಪ್ರಶ್ನೆಯನ್ನು ಹುಟ್ಟು ಹಾಕುವಂತಹ ಧೈರ್ಯನೂ ಸಹ ನಿಮಗಿಲ್ಲ. ಪ್ರಶ್ನೆಯನ್ನು ಹುಟ್ಟು ಹಾಕುವಂತಹ ಧೈರ್ಯನೂ ಇಲ್ಲ. ಯಾಕೆಂತಂದರೆ ಆ ಪ್ರಶ್ನೆಯನ್ನು ನೀವು ಹುಟ್ಟಾಕಿದ್ರೆ ಅವ್ರು ಇನ್ನೊಂದು ಕಡೆ ಅಧಿಕಾರದಲ್ಲಿ ಇರುವಂತಹ ಜನಗಳು ನಿಮಗೆ ತೊಂದರೆ ಕೊಡ್ಬೋದು. ಈ ಒಂದು ಭಯವನ್ನು ಇಟ್ಕೊಂಡು ನೀವು ಎಷ್ಟರ ಮಟ್ಟಿಗೆ ಒಂದು ಸಿಸ್ಟಮನ್ನು ನೀವು ಕರೆಕ್ಟ್ ಮಾಡಲಿಕ್ಕೆ ಸಾಧ್ಯ? ಏನಕ್ಕೆ ಅಂತಂದರೆ, ಇಟ್ ಈಸ್ ನಾಟ್ ಓನ್ಲಿ ಎನ್ ಸ್ಟೇಟ್ ಆರ್ ಸೆಂಟ್ರಲ್, ನೀವು ಅದನ್ನು ಕ್ರಿಟಿಸೈಸ್ ಮಾಡಿ ಅಂತ ಹೇಳ್ತಾ ಇಲ್ಲ, ನೀವು ಹಲವಾರು ಕಡೆ ಏನು ಹೇಳ್ತೀರಿ, ಒಂದು 224 ಕ್ಷೇತ್ರದಲ್ಲಿ ಒಂದು 120 ಗೆದ್ದು ನೀವು ಬಂದ್ರೂ ಇನ್ನು 120 ಅಥವಾ 110 ಕ್ಷೇತ್ರಗಳಲ್ಲಿ ನೀವೇನು ಮಾಡ್ತೀರಾ, ಆಪೋಸಿಷನಲ್ಲಿ ಇರ್ತೀರಾ, ಅಲ್ಲಿ ಕೆಲಸ ಕಾರ್ಯಗಳಾಗ್ತಾ ಇಲ್ಲ ಅಂತಂದರೆ ನೀವೇನು ಮಾಡ್ತೀರಾ? ಅಧಿಕಾರ ನಿಮಗೆ ಬರ್ಬೋದು ನಿಜ, ಅಭಿವೃದ್ಧಿ ಅಂತ ಬಂದಾಗ ನೀವೇನು ಮಾಡಬೇಕಾಗುತ್ತೆ, ಇನ್ನೊಂದು ಪಕ್ಷದಲ್ಲಿ ಗೆದ್ದಿರುವಂಥವ್ರ ಜೊತೆನೂ ಸಹ ನೀವು ಜೊತೆಗೂಡಿ ಕೆಲಸ ಮಾಡಬೇಕಾಗುತ್ತೆ ಅಲ್ವಾ? ಆ ಮತ್ತು ಆ ವ್ಯಕ್ತಿ ಕೆಲಸ ಮಾಡಿಲ್ಲ ಅಂತಂದರೆ ಅಲ್ಲಿ ಯಾರು ಸೋತಿರ್ತಾನೆ, ನಿಮ್ಮ ವ್ಯಕ್ತಿ, ಇವರ ವಿರುದ್ಧ ಮಾತಾಡಬೇಕಾಗುತ್ತೆ.
ದನಿ ಎತ್ತಬೇಕಾಗುತ್ತೆ, ಹೋರಾಟ ನಡೆಸ್ಬೇಕು. ನಾನು ಹೋರಾಟನೇ ಮಾಡಲ್ಲ ಅಂತಂದರೆ ಇದು ಯಾವ ಯಾವ ಸೀಮೆಯ ವ್ಯವಸ್ಥೆ ಮತ್ತು ನೀವು ನಿಮ್ಮ ಆಂತರಿಕವಾದಂತಹ ಬಲಿಷ್ಠತೆ ಯಾವ ಮಟ್ಟಿಗಿದೆ, ಇದು ಒಂದು. ಮುಂದೆ ಬರೋಣ. ಮುಂದೆ ಬಂದು ಏನಂತಂದರೆ, ನಾನು ಇವತ್ತು ದುಡ್ಡು ಖರ್ಚು ಮಾಡಲ್ಲ, ನೀವು ಕೊಟ್ಟದ್ದನ್ನು ಅಲ್ಲಿ ಕೊಡ್ತೀನಿ, ಅಲ್ಲಿ ಕೊಟ್ಟದ್ದನ್ನು ಇಲ್ಲಿ ಕೊಡ್ತೀನಿ. ನಿಜ, ಅದು ತುಂಬ ಒಪ್ಪಬೇಕಾದಂಥದ್ದು. ಯಾರೂ ಸಹ ಜೇಬಿಂದ ದುಡ್ಡು ಖರ್ಚು ಮಾಡ್ಕೊಂಡೋಗಿ ಪ್ರಚಾರ ಮಾಡಿ ಆಮೇಲೆ ಗೆಲ್ತೀವೋ ಸೋಲ್ತೀವೋ ಈ ಒಂದು ಅನಿಶ್ಚಿತತೆಯಲ್ಲಿ ಬದುಕೋಕ್ಕಾಗಲ್ಲ. ಗೆದ್ದೇ ಗೆಲ್ತೀವಿ ಅಂತಂದ್ರೆ ಒಂದಷ್ಟು ಚೆಲ್ಬೋದು, ಬುಡಪ್ಪ ಗೆದ್ದಮೇಲೆ ಒಂದಷ್ಟು ಸಂಬಳದ ರೂಪದಲ್ಲಾದ್ರೂ ರಿಟರ್ನ್ಸ್ ಬರುತ್ತೆ ಅಂತ ನಿಮ್ಮದೇ ತಗೊಬೋದು. ಗೆಲ್ಲದೇ ಇಲ್ಲ ಅಂತಂದಾಗ ಏನು ಮಾಡೋಕ್ಕಾಗುತ್ತೆ? ನಿಜ, ಇದನ್ನು ನಾನು ಒಪ್ಕೊಂತೀನಿ. ಆದರೆ ಇಂದು ತಲುಪದಂತಹದ್ದು ಮತ್ತು ನಾಳೆ ನೀವು ತಲುಪಿಸುವಂತಹದ್ದು ಎಲ್ಲ ಸಮಾಜಕ್ಕೂ ಈಕ್ವಲ್ ಆಗಿ ಹೇಗೆ ತಲುಪಲಿಕ್ಕೆ ಸಾಧ್ಯ? ಯಾಕೆಂದರೆ ನಿಮಗೆ ಜಾತಿ ವ್ಯವಸ್ಥೆಯಲ್ಲಿ ಮತ್ತು ಜಾತಿ ವ್ಯವಸ್ಥೆಯ ಬಗ್ಗೆ ಮತ್ತು ಜಾತಿ ಇದೆ ಅಂತನ್ನೋದೇ, ಅದ್ರ ಬಗ್ಗೆನೇ ಮಾತಾಡಲ್ಲ ನಾನು, ಆವಾಗ ಅದೇ ರೀತಿ ಅದು ಮುಚ್ಚೋಗುತ್ತೆ ಅಂತಂದರೆ ಯಾರು ಏನು ಮಾಡ್ತಾರೆ? ನಿಜ, ಇವಾಗ ಸಾಮಾನ್ಯವಾಗಿ ಸರ್ಕಾರಗಳಿಗೆ ಕರ್ನಾಟಕ ಅಂದರೆ ಬೆಂಗಳೂರು ಮೈಸೂರು ಒಂದಷ್ಟು ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ಗಳು ಅವ್ರಿಗೆ ಕರ್ನಾಟಕ, ಮತ್ತು ದೇಶಗಳಿಗೆ ದೇಶದಲ್ಲಿ ಇರುವಂತಹ ರಾಜಕಾರಣಿಗೆ ಉನ್ನತವಾದಂಥ ರಾಜಕಾರಣಿಗೆ ಕರ್ನಾಟಕ ಮಹಾರಾಷ್ಟ್ರ ಅಂತ ಸ್ಟೇಟ್ಗಳಷ್ಟೇ, ಆ ಸ್ಟೇಟ್ ಹೆಡ್ ಕ್ವಾರ್ಟರ್ಸ್ ಅಷ್ಟೇ ಅವ್ರಿಗೆ ಏನಂತಂದರೆ ಕಣ್ಣಿಗೆ ಕಾಣೋದು, ಅದು ಮಾತ್ರ ಅವ್ರು ಕರ್ನಾಟಕವಾಗಿ ಕಾಣುತ್ತೆ. ಮತ್ತು ಈ ಹಳ್ಳಿಗಳ ಕಡೆ ದಿನಗೂಲಿ ಮಾಡೋರು ಅವ್ರ ಕಣ್ಣಿಗೆ ಕಾಣೋದಿಲ್ಲ. ಇದು ಒಂದು ವಿಚಾರ. ಇದರಲ್ಲಿ ಏನಂತಂದರೆ ನಾನು ಹೇಳೋದೇನಂತಂದರೆ, ಒಂದು ವ್ಯವಸ್ಥೆ, ಒಂದು ಊರು ಅಥವಾ ಒಂದು ಜಿಲ್ಲೆ ಅಥವಾ ಅಂದಾಗ ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಹ ನಾವು ಕನ್ಸಿಡರ್ ಮಾಡಲೇಬೇಕಾಗುತ್ತೆ. ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಏನಕ್ಕೆ ಅಂತಂದರೆ ಅಲ್ಲಿ ಚಪ್ಪಲಿ ಒಳ್ಳೆಯವನು ಇರ್ತಾನೆ, ಭಿಕ್ಷೆ ಬೇಡವನು ಇರ್ತಾನೆ, ಹಾಗೇ ಅಲ್ಲಿ ಮೈನಿಂಗ್ ಮಾಡೋನು ಇರ್ತಾನೆ, ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡೋನು ಇರ್ತಾನೆ. ಸೊ ಇವರಲ್ಲಿ ಯಾರಿಗೂ ಸಹ ಮೋಸ ಆಗಬಾರ್ದು. ದುಡಿದದ್ದು ಅವ್ರಿಗೆ ತಲುಪಬೇಕು. ಯಾರು ಸಬಲರಾಗಿಲ್ಲವೋ ಅವರನ್ನು ಸಬಲೀಕರಣ ಮಾಡಲಿಕ್ಕೆ ಹೋಗ್ಬೋದು. ಏನಕ್ಕೆ ಅಂತಂದರೆ ಇವೆಲ್ಲ ಅಂತಂದರೆ ಕಷ್ಟದ ಸಮಯದಲ್ಲಿ ಒಂದಷ್ಟು ಮನಸ್ಥಿತಿಗಳು ಹೇಗಿರ್ತವೆ ಅಂತಂದರೆ, ಯಾವ ರಾಜಕಾರಣಿ ಇಂದು ಸಹಾಯ ಮಾಡ್ತಾ ಇಲ್ವೋ ಅವನ ಮೇಲೆ ಇರುವಂತಹ ಕೋಪವನ್ನು ನಮ್ಮ ಮೇಲೆ ಪ್ರೀತಿಯಾಗಿ ಪರಿವರ್ತಿಸಿಕೊಳ್ಳೋದು, ಅಳ್ತಾ ಇರೋ ಮಗುಗೆ ಚಾಕ್ಲೇಟ್ ಕೊಟ್ಟು ಸುಮ್ಮನೆ ಮಾಡ್ದಂಗೆ ಅಷ್ಟೇ. ಇಟ್ ಈಸ್ ನಾಟ್ ಎ ಪರ್ಮನೆಂಟ್ ಸೊಲ್ಯೂಷನ್ ಅಟ್ ಆಲ್. ಆ ಮಗು ಏನು ಮಾಡುತ್ತೆ, ಒಂದು ದಿನ ಚಾಕ್ಲೇಟ್ ಕೊಟ್ಟಾಗ ನಮ್ಮ ಹತ್ರ ಬರುತ್ತೆ, ಎರಡನೇ ದಿನ ಕೊಟ್ಟಾಗ ಅದು ಇನ್ನೂ ಪ್ರೀತಿ ಜಾಸ್ತಿ ಆಗುತ್ತೆ, ಮೂರನೇ ದಿನ ಕೊಟ್ಟಾಗ. ಆದರೆ ಆ ಚಾಕ್ಲೇಟನ್ನೇ ಅದು ಊಟವಾಗಿ ಮಾಡಲಿಕ್ಕಾಗಲ್ಲ. ಅಂದರೆ ನೀವು ಏನು ಇಂದು ಸಹಾಯ ಮಾಡಿದ್ದೀರಾ ಅದು ತಾತ್ಕಾಲಿಕ ಅಷ್ಟೇ. ಒಂದು ವ್ಯವಸ್ಥೆ ಬದಲಾಗಬೇಕಂತಂದರೆ ಅದರಲ್ಲಿ ಹಲವಾರು ಮಾರ್ಪಾಡುಗಳನ್ನು ಮಾಡಬೇಕಾಗುತ್ತೆ. ಆ ಹಲವಾರು ಮಾರ್ಪಾಡುಗಳನ್ನು ಮಾಡಬೇಕಾದ್ರೆ ತುಂಬ ಕಠಿಣವಾದ ನಿರ್ಧಾರಗಳನ್ನು ಸಹ ನಾವು ತಗೊಬೇಕಾಗುತ್ತೆ. ಏನಕ್ಕೆ ಅಂತಂದರೆ, ಯಾವ ವ್ಯಕ್ತಿ ತನ್ನ ಆತ್ಮದ ಜೊತೆ ಅಂತಂದರೆ ಅಂತರ್ಶಕ್ತಿಯ ಜೊತೆ ಮಾತನಾಡ್ಕೊಂತಿರ್ತಾನೆ, ಆತ ಏನು ಮಾಡ್ತಾನೆ ಅಂತಂದರೆ ತನ್ನಂತೆ ತನ್ನ ನಡೀತಾ ಇರ್ತಾನೆ. ಇನ್ನೊಂದಷ್ಟು ಜನಗಳ ಒಂದಷ್ಟು ವಿಚಾರಗಳನ್ನು ಒಳಗಡೆ ತಗೊಂಡಾಗ ಅಲ್ಲಿ ಒಂದಷ್ಟು ತಮ್ಮ ಭಾವನೆಗಳು ಮತ್ತು ತಿಳುವಳಿಕೆ ಇನ್ನೊಂದು ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಏನು ಮಾಡುತ್ತೆ, ಆಲ್ಟರ್ ಆಗುತ್ತೆ. ಮತ್ತು ಇನ್ನೊಂದಷ್ಟು ಅಧಿಕಾರಿಗಳು ಮತ್ತು ವಿದೇಶದಲ್ಲಿ ಇರುವಂತಹ ಬೆಳವಣಿಗೆಗಳು ಇದೆಲ್ಲ ಬಂದಾಗ ಏನಾಗುತ್ತೆ, ಓ ನಾನು ಅಂದ್ಕೊಂಡಿದ್ದು ಇಷ್ಟು ಮಟ್ಟಕ್ಕೆ ಸರಿ ಇದೆ, ಇಷ್ಟು ಮಟ್ಟಕ್ಕೆ ತಪ್ಪಿದೆ, ಅವರು ಅಂದ್ಕೊಂಡಿದ್ದು ಇಷ್ಟು ಮಟ್ಟಕ್ಕೆ ಸರಿ ಇದೆ, ಇಷ್ಟು ಸೊ ಈಗೇನಂತಂದರೆ ಇದು ಎಲ್ಲ ಬರಬೇಕಂತಂದರೆ ನಾನು ಮತ್ತು ನನ್ನ ಪಕ್ಕದ ಒಂದು ವ್ಯವಸ್ಥೆ ಏನು ಹೇಳುತ್ತೆ ಇದನ್ನು ಎರಡನ್ನೇ ಇಟ್ಕೊಂಡು ಮಾಡ್ತೀನಿ ಅನ್ನೋದು ತಪ್ಪು. ದೀರ್ಘಾವಧಿಯ ಒಂದು ಬೆಳವಣಿಗೆ ಅಂತ ಬಂದಾಗ ಅದು ಎಜುಕೇಷನ್ ಇರ್ಬೋದು, ಯಾವುದೇ ಒಂದು ರಂಗ ಇರ್ಬೋದು, ನೀವು ಮೆಡಿಕಲ್ ಇರ್ಬೋದು. ಸೊ ಏನಂತಂದರೆ ಇದು ಮಾಡಬೇಕಾಗುತ್ತೆ, ಇದು ಒಂದು. ಸೊ ಮುಂದೆ ಬಂದು ಏನು ಹೇಳ್ತೀನಿ ಅಂತಂದರೆ, ಪ್ರಜಾಕೀಯ ಇಟ್ ಈಸ್ ಎನ್ ಎ ಜಸ್ಟ್ ಎ ಪಾರ್ಟ್ ಆಫ್ ಅನ್ ಅನದರ್ ಪಾರ್ಟಿ. ಇದನ್ನಂತೂ ನಾನು ತುಂಬ ಕ್ಲಿಯರಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಕ್ಕೆ ಅಂತಂದರೆ ಅವರು ಮುಂದಿನ ಚುನಾವಣೆಯಲ್ಲಿರ್ಬೋದು ಅಥವಾ ಅದರ ಮುಂದಿನ ಚುನಾವಣೆಯಲ್ಲಿರ್ಬೋದು ಸಂಪೂರ್ಣ ಬಹುಮತ ಪಡೆಯೋದು ಸಾಧ್ಯ ಇಲ್ಲ, ಇದು ಸ್ಪಷ್ಟ. ಆಗ ಅಲ್ಲಿ ಇರುವಂತಹ ಗೆದ್ದಂಥ ಕುದುರೆಗಳನ್ನು ಒಂದಷ್ಟನ್ನು ಕದ್ದು ಹೋಗುವಂತಹ ಜನರು ಇರ್ತಾರೆ. ಸೊ ಆವಾಗ
ಇವ್ರ ಪಕ್ಷವನ್ನು ಯಾವ ರೀತಿ ಬಲಿಷ್ಠವಾಗಿ ಇಡ್ಲಿಕ್ಕೆ ಸಾಧ್ಯ? ಇವಾಗ ನಾವೇ ಕೇಳಿರೋ ಹಾಗೆ ಮುಂಬೈಗೆ ಚಾರ್ಟರ್ಡ್ ಫ್ಲೈಟಲ್ಲಿ ಹೋಗಬೇಕು, ಉಪೇಂದ್ರ ಅವರು ನಾನು ಕೊಡಲ್ಲ, ದುಡ್ಡೇ ಕೊಡಲ್ಲ, ಮಾಡಲ್ಲ, ಹಂಗೆ ಮಾಡಲ್ಲ, ಹಿಂಗೆ ಮಾಡಲ್ಲ, ಹೋಯ್ತಾರೆ ಅವರು. ಸೊ ಈ ಕರಪ್ಷನ್ ಇಟ್ಸೆಲ್ಫ್ ಎ ಪಾರ್ಟ್ ಆಫ್ ಎ ಸಿಸ್ಟಮ್. ಕರಪ್ಷನ್ ಈಸ್ ಎ ಪಾರ್ಟ್ ಆಫ್ ಎ ಸಿಸ್ಟಮ್ ಅಂತಂದರೆ, ಅಂದರೆ ನೀವು ಕರಪ್ಷನ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಅದನ್ನು ತಡೆಯುವುದು ಹೇಗೆ ಅನ್ನುವುದ್ರ ಬಗ್ಗೆನೂ ಸಹ ನಮಗೆ ಒಂದಷ್ಟು ನಾಲೆಡ್ಜ್ ಇರಬೇಕು. ಏನಕ್ಕೆ ಅಂತಂದರೆ, ಒಬ್ಬ ವ್ಯಕ್ತಿ ಒಂದು ಚಿಹ್ನೆಯ ಮೇಲೆ ಗೆದ್ದ ಮೇಲೆ ಅವನಲ್ಲಿ ಪ್ರಭಾವಿಯಾಗಿದ್ದರೆ ರಿಸೈನ್ ಮಾಡಿ ಬೇರೆ ಕಡೆ ಹೋಗ್ತಾನೆ. ಪ್ರಭಾವಿ ಅಲ್ಲ ಅಂತಂದಿದ್ರು ಯಾವ ಪಕ್ಷಕ್ಕೆ ಅವನು ಬೆಂಬಲವನ್ನು ಸೂಚಿಸ್ತಾನೆ ಅವ್ರೇನು ಮಾಡ್ತಾರೆ, ಅವನನ್ನು ಎಲೆಕ್ಷನಲ್ಲಿ ರಾಜೀನಾಮೆ ಕೊಡಿಸಿ ಗೆಲ್ಲಿಸ್ಕೊಬರುವಂತಹ ಒಂದನ್ನು ನಾವು ಇವಾಗ ಆಲ್ರೆಡಿ ನೋಡಿದ್ದೀವಿ. ಸೊ ಈಗೇನಂತಂದರೆ, ಇದನ್ನೆಲ್ಲ ನೋಡಿದಾಗ ಏನಂತಂದರೆ, ನಾನು ಕಾಮನ್ ಮ್ಯಾನ್ ಆಗೇ ಇರ್ತೀನಿ, ಅಧಿಕಾರ ವಹಿಸ್ಕೊಳ್ಳಲ್ಲ, ಬೇರೆಯವರು ಅಧಿಕಾರ ನಡೆಸಲಿ, ನಾನು ನೋಡ್ತೀನಿ, ಇದು ಒಂದು ರೀತಿಯಾದಂತಹ ಜನಗಳನ್ನು ಮೂರ್ಖರ ಮುಟ್ಟಾಳರಾಗಿ ಮಾಡ್ತಾ ಇರುವಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ಸ್ನೇಹಿತರೆ. ಸೊ ಹಾಗೆ ಉಪೇಂದ್ರ ಅವರು ತಮ್ಮ ಬಗ್ಗೆ ತಾವು ಏನನ್ಕೊಂಡಿದ್ದಾರೆ ಅದನ್ನು ಇನ್ನೊಂದಷ್ಟು ವಿಚಾರಗಳ ಜೊತೆ ಇದು ಮಾಡಿ, ಜಾತಿ ವ್ಯವಸ್ಥೆ ಇರ್ಬೋದು, ಕರಪ್ಷನ್ ಇರ್ಬೋದು, ಅಥವಾ ವ್ಯವಸ್ಥೆಯನ್ನು ಮಾಡಿಫೈ ಮಾಡೋದಿರ್ಬೋದು, ಅಥವಾ ಉತ್ತಮವಾದ ವ್ಯವಸ್ಥೆಗಳನ್ನು ತರೋದಿರ್ಬೋದು, ಇಂಪ್ಲಿಮೆಂಟೇಷನ್ ಮಾಡೋದಿರ್ಬೋದು, ಅಥವಾ ನಾನು ಬಜೆಟಲ್ಲಿ ಏನು ಹೇಳ್ತೀನಿ ಅದನ್ನೇ ಮಾಡ್ತೀನಿ, ಸೊ ಅದು ಸಾಧ್ಯ ಇಲ್ಲ. ಬಜೆಟಲ್ಲಿ ಏನು ಹೇಳ್ತೀನಿ ಅದನ್ನೇ ಮಾಡ್ತೀನಿ ಅಂತಂದರೆ, ಮೇ ಬಿ ಇವಾಗ ನಾನು ಒಂದು ವಾಟರ್ ಪ್ಲ್ಯಾಂಟನ್ನು ಕನ್ಸ್ಟ್ರಕ್ಟ್ ಮಾಡ್ತೀನಿ ಅಂತ ನೀವು ಅನ್ಬೋದು. ವಾಟರ್ ಪ್ಲ್ಯಾಂಟನ್ನು ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ನಿಮ್ಮ ಹತ್ರ ಬಜೆಟ್ ಅಲೋಕೇಶನ್ ಆಗುತ್ತಾ ಆಗಲ್ವಾ, ಅಥವಾ ಬರ ನೆರೆ, ಸೊ ಈ ಥರದ ವಿಚಾರಗಳೆಲ್ಲ ಬಂದಾಗ ನೀವೇನು ಮಾಡಬೇಕಾಗುತ್ತೆ, ಕೆಲವೊಂದಷ್ಟು ವಿಚಾರಗಳು ಮತ್ತು ಒಂದಷ್ಟು ಮಾಹಿತಿಗಳು ಸರ್ಕಾರದ ಒಳಗಡೆ ಇರ್ತವೆ, ಅದನ್ನು ಯಾರ ಜೊತೆನೂ ಹಂಚ್ಕೊಳ್ಳಲ್ಲ ನೀವು. ಅಂಟಿಲ್ ನೀವು ಪವರ್ಗೆ ಹೋಗೋ ತನಕ ನೀವು ಪ್ಲ್ಯಾನ್ ಮಾಡೋದಕ್ಕೆ ಅಸಾಧ್ಯ. ಇದನ್ನು ಮಾತ್ರ ನಾನು ಕಂಡೀಷನಾಗಿ ಹೇಳ್ತೀನಿ. ಹಾಗೆ ಸ್ನೇಹಿತರೆ, ಇದು ಒಂದು ಯಾವುದೋ ಒಂದು ಪಕ್ಷ, ಅದು ಈ ಪಕ್ಷ ಆ ಪಕ್ಷ ಅಂತ ಹೇಳೋಕ್ಕಾಗಲ್ಲ, ಯಾವುದೋ ಒಂದು ಇನ್ನೊಂದು. ಬರುವ ಚುನಾವಣೆಯಲ್ಲಿ ನಾವು ಕುಸಿದೋಗ್ತೇವೆ, ನಮಗೆ ಕಡಿಮೆ ಸೀಟು ಬರ್ಬೋದು, ಆಲ್ಟರ್ನೇಟಿವ್ ಆಗಿ ಉಪೇಂದ್ರ ಅವರನ್ನು ಅವರು ಉಪಯೋಗಿಸ್ಕೊಂತಾರೆ ಸ್ನೇಹಿತರೆ. ಇದು ನನ್ನ